ಹೆಜ್ಜೆ ಎರಡು. ಅಬ್ಬಾ, ಆ ರಾತ್ರಿ 2018 ಜೂನ್ ತಿಂಗಳಿನಲ್ಲಿ ಕಾಶ್ಮೀರದ ಝೇಲಂ ನದಿಯ ಜಲವಿದ್ಯುತ್ ಕೇಂದ್ರಕ್ಕೆ ಭೇಟಿ ನೀಡೋ ಒಂದು ಅವಕಾಶ ನನಗೆ ಸಿಕ್ತು. ಕಾರ್ನಿಂದ ಇಳಿದು 10 ಕಿಲೋಮೀಟರ್ ಉದ್ದದ ಟನಲ್ಗಳಲ್ಲಿ ಸಂಚರಿಸ್ತಾ ಇದ್ದಾಗ ಅದ್ಯಾಕೋ ಬಾಲ್ಯದ ದಿನಗಳಿಗೆ ಮನ ಓಡಿತ್ತು. ಅಪ್ಪ ಸಿವಿಲ್ ಇಂಜಿನಿಯರ್ ಆಗಿದ್ದ ಕಾರಣ ನಮ್ಮ ಬಾಲ್ಯಾವಸ್ಥೆಯ ಬಹುತೇಕ ರಜೆಯ ದಿನಗಳೆಲ್ಲ ಪ್ರಾಜೆಕ್ಟ್ನಲ್ಲಿಯೇ. ಅಪ್ಪ ಕಾಳಿ ಪ್ರಾಜೆಕ್ಟ್ನಲ್ಲಿದ್ದಷ್ಟು ದಿನಾನೂ ನಾವು ರಜೆಗಾಗಿ ಭಗವತಿ ಹತ್ರ ಹೋಗ್ತಾ ಇದ್ವಿ. ಅಪ್ಪ ವಾಹನದ ಅನುಕೂಲತೆ ನೋಡಿಕೊಂಡು ನಮ್ಮನ್ನು ದಾಂಡೇಲಿ, ಮಾಣಿ ಡ್ಯಾಮ್ ಹೀಗೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾ ಇದ್ರು. ಇದೇನೂ ಇಲ್ಲ ಅಂತಂದರೆ ತಾವು ಕೆಲಸ ಮಾಡ್ತಿದ್ದ ಟನಲ್ಗಳೋ ಚಾನಲ್ಗಳನ್ನು ತೋರಿಸ್ತಾ ಇದ್ರು. ತುಂಬ ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಆ ದಿನಗಳಲ್ಲಿ ಕಾರಿನ ಸೌಲಭ್ಯ ಇರ್ತಾ ಇತ್ತು ಅನ್ನೋದು ನೆನಪು. ಹೀಗಾಗಿ ಜೀಪ್ ಅಥವಾ ಲಾರಿನೇ ನಮ್ಮ ಸಂಚಾರದ ವಾಹನ ಆಗಿರ್ತಿತ್ತು. ಅದೊಂದು ದಿನ ಅಪ್ಪನ ಜೊತೆ ಭಗವತಿಯ ಕ್ಯಾಂಪಿನಿಂದ ದಾಂಡೇಲಿಗೆ ಹೋಗೋದು ಅಂತ ನಿರ್ಣಯ ಆಯಿತು. ಆ ದಿನಾನ ನಾನು ಯಾವತ್ತೂ ಮರಿಲಾರೆ. 90 ನಿಮಿಷಗಳ ಪ್ರಯಾಣ. ಅಪ್ಪ ಕೆಲಸ ಮಾಡೋ ಅಷ್ಟು ಸಮಯನೂ ದಾಂಡೇಲಿಯ ಡ್ಯಾಮ್ ಸೈಟನ್ನು ನಾನು ಮತ್ತು ಶಶಿ ಸುತ್ತಿದ್ವಿ. ಮರಳಿ ಬರುವಾಗ ಲೇಲ್ಯಾಂಡ್ನ ಡ್ರೈವರ್ ಹಿಂದಿನ ಸೀಟ್ನಲ್ಲಿ, ಅಪ್ಪ, ಅಮ್ಮ ಮತ್ತು ಶಶಿ ಕುಳಿತರೆ ನಾನು ಬಾಗಿಲಿಗೆ ಅಡ್ಡವಾಗಿ ಬರುವ ಸೀಟನ್ನು ಆರಿಸ್ಕೊಂಡಿದ್ದೆ. ತಮ್ಮ ನವೀನ ನಾನು ಅಕ್ಕನ ಹತ್ರ ಅಂತ ನನ್ನ ಪಕ್ಕವನ್ನು ಆರಿಸ್ಕೊಂಡ. ಹೊರಗೆ ನೋಡ್ತಾ ಕೂರಬಹುದು ಅನ್ನೋದು ಅವನ ಆಸೆ. ಹಾವಿನ ರೀತಿಯಲ್ಲಿ ಸಾಗಿದ ರಸ್ತೆಯಲ್ಲಿ ಸಾಗಿತ್ತು ನಮ್ಮ ವಾಹನ. ರಸ್ತೆಗಳು ಇಂದಿನಷ್ಟು ಸುಂದರವಾಗಿರಲಿಲ್ಲ. ಮುಖದ ಮೇಲೆ ಸಿಡುಬಿನ ಕಲೆ ಬಂದು ಹೋದ್ಮೇಲೆ ಹೇಗಿರುತ್ತೋ ಹಾಗಿತ್ತು ರಸ್ತೆಗಳು. ರಸ್ತೆಯ ಉಬ್ಬು ತಗ್ಗುಗಳನ್ನು ಸವರ್ತಾ ಕತ್ಲನ್ನು ಸೀಳಿ ಹೊರಟಿತ್ತು ನಮ್ಮ ವಾಹನ. ಅರಣ್ಯದ ಪ್ರದೇಶ, ಹೆಡ್ಲೈಟ್ಸ್ ಬಿಟ್ಟರೆ ಬೇರೆ ಯಾವುದು ದೀಪ ಇಲ್ಲ. ನಿಶಬ್ದವನ್ನು ಭೇದಿಸ್ತಿತ್ತು ಪ್ರಾಣಿಗಳ ಕೂಗು. ಅಪ್ಪ ಡ್ರೈವರ್ ಎಚ್ಚರ ಇರಲಿ ಅಂತ ಅವನ ಹತ್ರ ಮಾತಾಡ್ತಾ ಇದ್ರು. ಹತ್ತಿ ಹಾರಿ ಕುಣಿದಿತ್ತು ನಮ್ಮ ದೇಹ, ಸುಸ್ತಾಗಿತ್ತು. ಹತ್ತಿರ ದಾರಿ ಆದರೂ ಕೂಡ ಅಂದಿನ ವಾಹನಕ್ಕೆ ಬಾಗಿಲು ಸಹ ಇರಲಿಲ್ಲ, ಆದ್ದರಿಂದ ಮಲಗೋ ಹಾಗಿಲ್ಲ ಅಂತ ಕರಾರುವಕ್ಕಾಗಿ ತಮ್ಮಂಗೆ ಹೇಳಿದ್ದೆ. ಆದರೂ ದೇಹಕ್ಕೆ ಸುಸ್ತಾದ ಕಾರಣನೋ ಏನೋ ಅಥವಾ ಸಮಯದ ಪ್ರಭಾವನೋ ಅಪ್ಪ ಕೂಡ ಮಾತು ನಿಲ್ಲಿಸಿದ್ರು. ತಮ್ಮ ಶಶಿ ಅದಾಗಲೇ ಅಪ್ಪ ಅಮ್ಮನ ತೊಡೆಯನ್ನು ಆವರಿಸ್ಕೊಂಡಿದ್ದ. ಅಮ್ಮ ಯಾವತ್ತಿನಂತೆ ಮೌನಿ. ಕತ್ಲಾದಂತೆ ಹೊರಗೇನೂ ಕಾಣಿಸ್ದೇ ಇದ್ದಾಗ, ಅಕ್ಕ ಏನೂ ಕಾಣಲ್ವಲ್ಲೇ ಅಂತ ನವೀನ ಪುಟ್ಟಮುಖ ಮಾಡ್ದ. ತಮ್ಮನ ನಿರಾಸೆ ಅರ್ಥವಾಗಿ ಪಾಪ ಅನಿಸಿತ್ತು. ಪಕ್ಕ ಕುಳಿತ ಅವನನ್ನು ಲಘುವಾಗಿ ತಬ್ಬಿ ಹಿಡಿದೆ. ಒಂದು ಹಂತದಲ್ಲಿ ನಮಗೆಲ್ಲರಿಗೂ ಜೋಂಪು ಹತ್ತಿರಲೇಬೇಕು. ಧಡ್ ಅನ್ನೋ ಶಬ್ದಕ್ಕೆ ಎಚ್ಚರ ಆಗಿತ್ತು. ಗಾಬರಿ ಆಯಿತು. ಮೊದಲು ಹುಡುಕಿದ್ದು ತಮ್ಮ ನವೀನನನ್ನು. ಎಲ್ಲಿ ನವೀನ? ಪಕ್ಕದಲ್ಲಿ ಅವ ಸಿಗಲಿಲ್ಲ. ಹೆದರ್ದೆ, ಅಪ್ಪ ಅಮ್ಮನ ಹತ್ರ ಹೋದ್ನೇನೋ ಅಂತ ಕತ್ಲಲ್ಲಿ ತಡವರಿಸ್ದೆ. ಕೈಗಳಿಗೆ ಸೀಟಿನ ಮೇಲೆ ಅವನ ತಲೆ ಸಿಕ್ತು. ಆದರೆ ಇದೇನು, ದೇಹದ ಇನ್ನುಳಿದ ಭಾಗ ಎಲ್ಲಿ ಅಂತ ತಡ್ಕಾಡ್ತಾ ನೋಡಿದಾಗ ಬಾಗಿಲಿನಿಂದ ಹೊರಗೆ ಏನೋ ಜೋತಾಡ್ತಿದೆ ಅಂತ ಅನ್ನಿಸ್ತು. ಕೈ ಹಾಕಿದ್ರೆ ತಮ್ಮನ ಕಾಲುಗಳು ಬಾಗಿಲಿನಿಂದ ಹೊರಗೆ ಬಂದಿದ್ದು ಗೊತ್ತಾಯಿತು. ಅವನ ಭುಜವನ್ನು ಭದ್ರವಾಗಿ ಹಿಡ್ಕೊಂಡೆ. ಗಾಡಿ ನಿಲ್ಲಿಸಿ ಅಂತ ಡ್ರೈವರ್ಗೆ ಜೋರಾಗಿ ಕುಗ್ಗಿ ಹೇಳಿದೆ. ನನ್ನ ಕಿರ್ಚಾಟಕ್ಕೆ ಗಾಬರಿಯಿಂದ ಗಾಡಿನ ಡ್ರೈವರ್ ನಿಲ್ಲಿಸ್ದ. ಗಾಡಿಯ ಒಳಭಾಗದ ದೀಪವನ್ನು ಹಾಕ್ದ. ತಕ್ಷಣ ತಮ್ಮನನ್ನು ಮೇಲೆಳ್ಕೊಂಡೆ. ಅಬ್ಬಾ, ಒಂದೇ ಕ್ಷಣ ತಡವಾಗಿದ್ರೂ ಅವತ್ತು ನನ್ನ ತಮ್ಮ ಜಾರಿ ಕೆಳಗೆ ಬಿದ್ದಿರ್ತಿದ್ದ. ಕ್ಷಣ ಮಾತ್ರದಲ್ಲಿ ಈ ಘಟನೆ ಅವತ್ತು ಕಣ್ಮುಂದೆ ಬಂದು ಹೋದಾಗ ನನಗೆ ಅರಿವಿನೇ ಇಲ್ಲದೆ ಇರೋ ಹಾಗೆ ಅಬ್ಬಾ ಅಂತ ಉಚ್ಚರಿಸಿದ್ದೆ. ಕ್ಯಾ ಹುವಾ ಮ್ಯಾಮ್, ಕ್ಯಾ ಹುವಾ ಅಂತ ನನ್ನ ಮಾರ್ಗದರ್ಶಿ ಕೇಳೋದಕ್ಕೂ, ಎಲ್ಲಿದ್ದೀಯೇ, ನೆಟ್ವರ್ಕೇ ಸಿಗ್ತಾ ಇಲ್ಲ ಅಂತ
ಕಳಕಳಿಯ ಧ್ವನಿಯಲ್ಲಿ ನವೀನ ದೂರವಾಣಿ ಮೂಲಕ ಕೇಳಿದಾಗ ಸಕಾಲದಲ್ಲಿ ಎಚ್ಚರಿಸಿ ತಮ್ಮನನ್ನ ಉಳಿಸ್ಕೊಟ್ಟ ಆ ಅಗೋಚರ ಶಕ್ತಿಗೆ ವಂದನೆಗಳು. ನನ್ನ ತಮ್ಮ ನೂರ್ಕಾಲ ಬಾಳಲಿ.